ಫಲಿ ನಾರಿಮಾನ್ರವರು ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಒಂದು ಕೊಡುಗೆ ಕರ್ನಾಟಕದ ಜನತೆ ಮೇಲೆ, ಸರ್ಕಾರದ ಮೇಲೆ ಅಪಾರವಾದ್ದು. ಏಕೆಂತ ಹೇಳಿದ್ರೆ ಸುಮಾರು 1986 ಸತತವಾಗಿ ಅವರು ಕರ್ನಾಟಕದ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ವಿವಾದಗಳಲ್ಲಿ ಕರ್ನಾಟಕಕ್ಕೆ ಅವರು ಸಹಾಯ ಹಸ್ತವನ್ನು ನೀಡ್ತಾ ಬಂದಿದ್ದವರು. ಇದೇ ರೀತಿಯಲ್ಲಿ ಅವರು ಬರೀ ನದಿ ನೀರಿನ ವಿಚಾರ ಅಲ್ಲ, ಗಡಿ ವಿಚಾರದಲ್ಲೂ ಕೂಡ ಅವರು ಕರ್ನಾಟಕದ ಪರವಾಗಿ ನಿಂತಂಥವರು. ಏಕೆಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ನೆಲ ಮತ್ತು ಜಲವನ್ನು ಒಂದು ತುಂಬ ಪ್ರಾಮುಖ್ಯತೆಯಿಂದ ನಾವು ಕಾಣ್ತೇವೆ. ಸೊ ಆ ದೃಷ್ಟಿಯಿಂದ ನೋಡೋ ಸಂದರ್ಭದಲ್ಲಿ ಫಲಿ ನಾರಿಮನ್ ಅವರ ಕೊಡುಗೆ ಅಪಾರ. ಅವರು ಕಾವೇರಿಯಲ್ಲಿ ಮೊದಲನೇ ಬಾರಿ ನಾವು ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಬೇಕಾಗಿದ್ದು 1991, ಅದು ಸುಮಾರು 205 TMC ಹರಿಸಬೇಕಾಗಿತ್ತು ಪ್ರತಿ ವರ್ಷ. ಆವಾಗ ದಿನಾಲೂ ಗೊಂದಲ, ಬರೋಕ್ಕೆ ನಮಗೆ ನೀರಿಲ್ಲ, ಅಲ್ಲಿ ಅವ್ರಿಗೆ ಕೊಡೋಕ್ಕೆ ಸಾಲಲ್ಲ, ಹೀಗಾಗಿ ತುಂಬ ಗೊಂದಲ ಆಗ್ತಾಯಿತ್ತು. ಅದಾದಮೇಲೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಅದಾದಮೇಲೆ ಟ್ರೈಬ್ಯುನಲ್ಲೇ ಒಂದು ತೀರ್ಪು ಬಂತು 2007. ಅದರ ಪ್ರಕಾರ ನಾವು ಕೊಡಬೇಕಾಗಿದ್ದು 205 ಕಳೆದು 192 ನಾವು ಕೊಡೋವಂಥ ಒಂದು ಸನ್ನಿವೇಶ ಉಂಟಾಯಿತು. ಅಂದರೆ ಕರ್ನಾಟಕದ ಪಾಲಿಗೆ ಸುಮಾರು ಒಂದು 15 TMC ಕಮ್ಮಿ ಆಯಿತು. ಜೊತೆಗೆ ಇನ್ನೊಂದು ಕಾಣದಂಥ ಒಂದು ಒಂದು ಒಳ್ಳೆಯದ ರೀತಿಯಲ್ಲಿ ನಡೆದದ್ದು ಅಂತ ಹೇಳಿದರೆ, ಅಲ್ಲಿ ನಮ್ಮ ಮಾಪನ ಯಾವ ಒಂದು ಕೇಂದ್ರ ಇತ್ತು ಅದನ್ನು ಚೇಂಜ್ ಮಾಡಿ ತಮಿಳುನಾಡಿನ ಮಾಪನ ಕೇಂದ್ರದಿಂದ ಕೇಂದ್ರದ ಮಾಪನ ಕೇಂದ್ರಕ್ಕೆ ಚೇಂಜ್ ಮಾಡಿ ಬಿಳಿಗುಂಡ್ಲು ಅಲ್ಲಿ ಮಾಡೋಕ್ಕೆ ಮಾಪನ ಮಾಡೋದಕ್ಕೆ ಶುರು ಮಾಡಿದರು. ಏಕೆಂದರೆ ಮೊದಲು ಮೇಟೂರದಲ್ಲಿ ಮಾಡೋ ಸಂದರ್ಭದಲ್ಲಿ ಸುಮಾರು ನಮಗೆ 25-30 TMC ಪ್ರತಿ ವರ್ಷ ನಮಗೆ ಲೆಕ್ಕ ಸಿಗ್ತಿರಲಿಲ್ಲ. ಬಟ್ ಕೇಂದ್ರದ ಒಂದು ಮಾಪನ ಕೇಂದ್ರ ಆದಮೇಲಿಂದ ಸುಮಾರು ಒಂದು 25 TMC ಹೆಚ್ಚಾಗಿ ನಮಗೆ ಅನುಕೂಲ ಆಯಿತು. ಸುಮಾರು ಅದಕ್ಕೋಸ್ಕರ 205 - 192 ಅಂದರೆ ಒಂದು ಸುಮಾರು ಒಂದು 15 TMC. ಜೊತೆ ಜೊತೆಗೆ ಈ ಮಾಪನದಿಂದ ಒಂದು 25 TMC ಕಮ್ಮಿ ಆಗಿರುವಂಥದ್ದು, ಅದು ಸುಮಾರು 40 TMC ನಮಗೆ ಉಳಿತಾಯ ಆಯಿತು. ಮತ್ತು ಮುಂದೆ ನಾವು ಈ ಕಾನೂನಿನ ಯಾವ ಒಂದು ಯುದ್ಧವನ್ನು ನಾವು ನಡೆಸ್ಕೊಂಡು ಹೋದ್ವಿ. ಆ ಟೈಮಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟಲ್ಲಿ ನಮಗೆ ಮತ್ತೆ ಇದು 192 ಕಮ್ಮಿ ಮಾಡಿ ಅದನ್ನು ನಾವು ಇವಾಗ ಕೊಡಬೇಕಾಗಿರೋದು 174 TMC. ಸೊ ಈ ಲೆಕ್ಕದಲ್ಲಿ ನಮಗೆ ಕರ್ನಾಟಕಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ನಾರಿಮನ್ ಸಾಹೇಬರ ಯಾವ ಒಂದು ಕೊಡುಗೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸುಮಾರು ಒಂದು 55 TMC ನೀರು ನಾವು ಉಳಿತಾಯ ಮಾಡುವಂಗೆ ಆಯಿತು. ನಿಮಗೆ 1 TMC ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ನಾವು ಇತ್ತೀಚೆಗೆ ಕರ್ನಾಟಕ ಮಹಾರಾಷ್ಟ್ರದಿಂದ 1-2 TMC ಏನೋ ಖರೀದಿ ಮಾಡಿದ್ವಿ. ಏನಕ್ಕಂದರೆ ಆ ಟೈಮಲ್ಲಿ ಭಾಳ ಬೇಸಿಗೆ ಸಂದರ್ಭದಲ್ಲಿ ನೀರಿರೋದಿಲ್ಲ. ಸೊ ಆವಾಗ ನಾವು ಖರೀದಿ ಮಾಡೋ ಸಂದರ್ಭದಲ್ಲಿ 1 TMC ಸುಮಾರು 2-2.5 crore ಕೊಡಬೇಕಾಯಿತು. ಸೊ ಆ ರೀತಿಯಲ್ಲಿ ನೀವು ಸುಮಾರು ಒಂದು 55 TMC ನಾವು ಉಳಿತಾಯ ಮಾಡಿದ್ದೀವಿ ಅಂತ ಹೇಳಿದ್ರೆ, ಅದಕ್ಕೆ ನೀವೇ ಊಹೆ ಮಾಡ್ಬೋದು ಎಷ್ಟು ನಮಗೆ ಅನುಕೂಲ ಆಗಿದೆ ನಾರಿಮನ್ ಸಾಹೇಬ್ರ ಕಡೆಯಿಂದ ಅಂತ. ಜೊತೆಗೆ ಇದು ಕಾವೇರಿ ವಿಚಾರ ಆಯಿತು, ಹಾಗೆ ಕೃಷ್ಣಾದಲ್ಲಿ ಕೂಡ, ಕೃಷ್ಣಾ ನದಿ ನೀರಿನ ವಿಚಾರದಲ್ಲಿ ಕೂಡ ನಾರಿಮನ್ ಸಾಹೇಬ್ರ ಒಂದು ಯಾವ ಒಂದು ಆರ್ಗ್ಯುಮೆಂಟ್ ಸ್ಟೈಲ್ ಇರಲಿ ಅಥವಾ ಅವರ ಒಂದು ಶೈಲಿ ಇರಲಿ, ನೀವು ಇದು ಮಾಡುವಂಥದ್ದು, ವಕಾಲತ್ ಮಾಡುವಂಥದ್ದು, ಅದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿ ನಾವು ಕರ್ನಾಟಕ 734 TMC ಇದ್ದಿದ್ದನ್ನು ಮತ್ತು ಹೆಚ್ಚಳ ಆಗಿ 911 TMC ಅಂದರೆ ಸುಮಾರು 180 TMC ನಮಗೆ ಅದರಲ್ಲಿ ಅನುಕೂಲ ಆಗಿದೆ. ಸೊ ಇದರಲ್ಲಿ ಆಲ್ಮಟ್ಟಿದಲ್ಲಿ ನಮಗೆ ನಾನು ಹೇಳಿದಾಗೆ 180 TMC ಅನುಕೂಲ ಆಗಿದೆ ಕರ್ನಾಟಕಕ್ಕೆ ನಾರಿಮನ್ ಅವರ ಯಾವ ಒಂದು ಕೊಡುಗೆ ಇದೆ. ಜೊತೆ ಜೊತೆಗೆ ಆಲ್ಮಟ್ಟಿದಲ್ಲಿ ನಾವು ಇಷ್ಟು ನೀರು ಅಲ್ಲಿ ಹಿಡಿಬೋದು ಅನ್ನೋಂಥ ಒಂದು ಆರ್ಡರ್ ಕೂಡ ಆಯಿತು. 519 TMC ನಾವು ಹಿಡಿತಾ ಇದ್ದಿದ್ದು ಮೊದಲು, ಅದನ್ನು ಏರಿಸಿ 524 TMCವರೆಗೂ ನಾವು ಹಿಡಿಯುವಂಥ ಒಂದು ಒಂದು ಶುಭಗಳಿಗೆ ಬಂತು. ಸೊ ಅದು ಕೃಷ್ಣ ವಿಚಾರದಲ್ಲಾಯಿತು. ಮಹದಾಯಿ ವಿಚಾರದಲ್ಲಿ ನಮಗೇನು ಇರಲಿಲ್ಲ, ಅದರಲ್ಲಿ ಸುಮಾರು ಒಂದು 29 TMC ನಮಗೆ ನಾರಿಮನ್ ಸಾಹೇಬರ ಒಂದು ಕೊಡುಗೆಯಿಂದ ಬಂದಿದೆ. ಅದೇ ರೀತಿಯಲ್ಲಿ ಬೆಳಗಾವಿ ವಿಚಾರದಲ್ಲಿ ಅವರು ಅವರ ಹೋರಾಟದ ಪ್ರತಿಫಲ ನಮಗೆ ಇವತ್ತು
ಬೆಳಗಾವಿ ನಮ್ಮ ಕಡೆನೇ ಉಳ್ಕೊಂಡಿದೆ. ಮಹಾರಾಷ್ಟ್ರ ಎಷ್ಟೇ ಪ್ಲ್ಯಾನ್ಗಳು ಹಾಕಿದ್ರು, ಎಷ್ಟೇ ಸ್ಕೆಚ್ ಹಾಕಿದ್ರು ಕೂಡ ಅವ್ರಿಗೆ ಬೆಳಗಾವಿ ಕರ್ನಾಟಕದ ಪಾಲಾಗಿ ಉಳಿದಿದೆ. ಸೊ ಈ ವಿಚಾರದಲ್ಲಿ ನಾರಿಮನ್ ಸಾಹೇಬರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಆಮೇಲೆ ಈ ಸಹಾಯವನ್ನು ನಾವು ಯಾವತ್ತೂ ಕೂಡ ನಾವು ಮರೆಯೋ ಆಗಿಲ್ಲ. 95 ವರ್ಷದ ಪ್ರಾಯದಲ್ಲಿ ಅವರು ಇವತ್ತು ಬೆಳಗ್ಗೆ ತೀರ್ಕೊಂಡಿದ್ದಾರೆ. ಅವರು ತುಂಬ ಒಳ್ಳೆ ಮನೆತನದಿಂದ ಬಂದವರು. ಅವರ ಮಗ ಕೂಡ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಧೀಶರಾಗಿದ್ದರು, ರೋಹಿಂಟನ್ ನಾರಿಮನ್ ಅಂತ. ಅವರ ಮಗಳು ಅನಾಹಿತ ನಾರಿಮನ್ ಅಂತವರು ಅವರು ಸ್ಪೀಚ್ ಥೆರಪಿಸ್ಟ್ ಆಗಿದ್ದಾರೆ ಬಾಂಬೆದಲ್ಲಿ. ಅವ್ರಿಗೆ ಎರಡು ಹೆಣ್ಣು ಮೊಮ್ಮಕ್ಕಳಿದ್ದಾರೆ, ನೀನಾ ಮತ್ತು ಖುರ್ಷೀದ್ ಅಂತ. ಸೊ ಹೀಗೆ ಅವರ ಒಂದು ಚಿಕ್ಕ ಪರಿವಾರ, ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ದೊಡ್ಡ ಸಹಾಯ ನಾರಿಮನ್ ಅವ್ರ ಕಡೆ ಆಗಿದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಯಾವತ್ತೂ ಕೂಡ ಯಾವುದೇ ಮುಖ್ಯಮಂತ್ರಿ ಆಗಲಿ ಯಾವುದೇ ಒಂದು ಮಂತ್ರಿಗಳಾಗಲಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಒಂದಷ್ಟು ಸಮಯ ಕೊಡುವಂಥದ್ದು, ಆಮೇಲೆ ಜೊತೆಗೆ ಅವರ ಯಾವ ಒಂದು ಅನುಭವಗಳನ್ನ ಹಂಚ್ಕೊಳ್ಳೋಂಥದ್ದು ಇದು ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ನನಗೂ ಕೂಡ ವೈಯಕ್ತಿಕವಾಗಿ ತುಂಬ ಹತ್ತಿರದ ಸಂಬಂಧ ಇತ್ತು ನಾರಿಮನ್ ಸಾಹೇಬ್ ಜೊತೆಗೆ. ಸೊ ಹಾಗಾಗಿ ನಾನು ಕೂಡ ಒಂದು ನಮ್ಮ ಪರಿವಾರದ ಒಂದು ಸದಸ್ಯರನ್ನು ಕಳ್ಕೊಂಡ ರೀತಿಯಲ್ಲಿ ನನಗೆ ಅನ್ನಿಸ್ತಾ ಇದೆ. ಅದೇ ರೀತಿಯಲ್ಲಿ ಬಹುಶಃ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಅನ್ನಿಸುತ್ತೆ ಅಂತ ನಾನು ನಂಬಿದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.